ಶುಭ ವಂದನೆಗಳು ಪ್ರಿಯರೇ, ಕ್ರಿಸ್ತೇಸು ಸ್ವಾಮಿನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಪ್ರತಿದಿನ ಮುಂಜಾನೆ ನೀವು ನಮ್ಮೊಂದಿಗೆ ಕಳೆಯುವಂಥ ಸಮಯವು ಅದು ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ. ದೇವರು ತಾನೇ ಈ ಶುಭ ದಿವಸವನ್ನು ನಿಮಗೆ ನನಗೆ ಅನುಗ್ರಹಿಸಿದ್ದಾನೆ. ಚಿಂತೆ ಮಾಡಬೇಡಿ, ಯಾವುದೇ ವಿಷಯಗಳಲ್ಲಿ ನಿಮ್ಮ ಮನಸ್ಸನ್ನು ಕರಕರೆ ಕಡೆಕೊಂಡೋಗಬೇಡಿ. ದೇವರು ಕೊಟ್ಟ ಸಂತೋಷವನ್ನು, ಆ ದೇವರು ಕೊಟ್ಟ ಸಂತೋಷದ ನೆಲೆಗೊಳ್ಳಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿರಿ. ನಿಮಗೆ ಅಗತ್ಯವಿಲ್ಲದ ವಿಷಯಗಳಿಗೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ನಿಮಗೆ ಅಗತ್ಯ ಇಲ್ಲದ ವಿಷಯಗಳಿಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ದೇವರು ಸಂತೋಷವನ್ನು ನಿಮಗೆ ಕೊಟ್ಟದ್ದು, ಆ ಸಂತೋಷದಲ್ಲಿ ಉಲ್ಲಾಸಿಸಲಿಕ್ಕೆ ಕಲಿತುಕೊಳ್ಳಿರಿ. ಇನ್ನೊಬ್ಬರ ವಿಷಯಗಳಿಗೆ ಕೈ ಹಾಕಿ ಇನ್ನೊಬ್ಬರಿಗೆ ಸಹಾಯ ಮಾಡುವುದಕ್ಕೋಸ್ಕರ ಹೋಗಿ ನೀವು ಚಿಂತೆಯಲ್ಲಿ ಬೀಳಬೇಡಿ, ನೀವು ಇಕ್ಕಟ್ಟಿನಲ್ಲಿ ಬೀಳಬೇಡಿ. ನಿಮಗೆ ಸಹಾಯ ಮಾಡುವುದಕ್ಕೆ ಸಾಧ್ಯವಿರುವುದಾದರೆ ಸಹಾಯವನ್ನು ಮಾಡಿ, ಆದರೆ ಅವರಿಗಿರುವ ಇತರರಿಗಿರುವಂಥ ಚಿಂತೆಗಳನ್ನು ತೆಗೆದು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಬೇಡಿ. ಅದರಿಂದಾಗಿ ಅವರಿಗೂ ಯಾವ ಲಾಭ ಇಲ್ಲ, ನಿಮಗಂತೂ ನಷ್ಟವೇ ಆಗಿರ್ತದೆ. ಸಹಾಯ ಮಾಡಲಿಕ್ಕೆ ದೇವರು ನಿಮಗೆ ಶಕ್ತಿ ಕೊಟ್ಟಿರುವುದಾದರೆ ಸಹಾಯವನ್ನು ಮಾಡಿ, ಹೃದಯಪೂರ್ವಕವಾಗಿ ಸಹಾಯವನ್ನು ಮಾಡಿ. ಆದರೆ ಇನ್ನೊಬ್ಬರ ಚಿಂತೆಯನ್ನು ನಿಮ್ಮ ತಲೆ ಮೇಲೆ ತೆಗೆದುಕೊಳ್ಬೇಡಿ. ಇಂಥ ಜೀವಿತಗಳನ್ನು ನಾನು ಮಾಡಿ ಸೋತಿದ್ದೇನೆ. ಅದರಿಂದಾಗಿ ನಾನು ನಿಮಗೆ ಈ ಆಲೋಚನೆಯನ್ನು ಹೇಳ್ತೇನೆ. ಅದರಿಂದಾಗಿ ಯಾವ ಆಶೀರ್ವಾದವೂ ಇಲ್ಲ ಪ್ರಿಯರೇ. ಯಾವ ಆಶೀರ್ವಾದ ನಮಗೆ ದೇವರು ಕೊಟ್ಟ ಸಂತೋಷದಲ್ಲಿ ನಾವು ಬಾಳಲಿಕ್ಕೆ ಕಲಿಬೇಕು. ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಕಳಕೊಂಡು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೋಗುವುದು, ಅದು ಕಡೆಗೆ ನಮಗದು ನಿರಾಶೆಯ ಕಡೆಗೆ ನಡೆಸ್ತದೆ. ಇಂಥ ಕಾರ್ಯಗಳನ್ನು ಮಾಡಿದವನಾದದರಿಂದಾಗಿ ನಾನು ಜನರಿಗೆ ಎಚ್ಚರಿಕೆಯನ್ನು ಹೇಳ್ತೇನೆ. ದೇವರು ನಿಮಗೆ ಕೊಟ್ಟ ಆಶೀರ್ವಾದದಲ್ಲಿ ನೆಲೆಗೊಳ್ಳಲಿಕ್ಕೆ ಕಲಿತುಕೊಳ್ಳಿರಿ. ಅದರೊಂದಿಗೆ ಇತರರಿಗೆ ಸಹಾಯವನ್ನು ಮಾಡಿ. ದೇವ್ರ ವಾಕ್ಯ ಕೀರ್ತನೆಗಳು, ದೇವ್ರ ವಾಕ್ಯದೊಂದಿಗೆ ನಮ್ಮ ದಿವಸವನ್ನು ಪ್ರಾರಂಭಿಸುವ ಕೀರ್ತನೆ 1:3, Psalm 1:3. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ದೇವರ ವಾಕ್ಯ ನಮಗೆ ಹೇಳ್ತದೆ, ದೇವರ ಆಶೀರ್ವಾದವು ತಕ್ಕ ಕಾಲದಲ್ಲಿ ನಮಗೆ ನಾವು ಹೊಂದಿಕೊಳ್ಳುವರಾಗಿರುತ್ತೇವೆ. ಆದರೆ ನಮ್ಮ ಜೀವಿತಗಳಲ್ಲಿ ಯಾವುದು ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಿಮಗೆ ನನಗೆ ಬಹಳ ಚಿರಪರಿಚಿತವಾಗಿರುವಂಥ ಒಂದು ವ್ಯಕ್ತಿತ್ವವನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನ ಹೆಸರು ಹೌದು ಅಬ್ರಹಾಮನು. ನಮ್ಮೆಲ್ಲರ ದೇವರ ಮಕ್ಕಳ ಮೂಲ ಪಿತ್ತನು, ಯಹೂದಿಯರು ಇಸ್ರಾಯೇಲರಿಗೆ ಮೂಲ ಪಿತನು, ನಮಗೆ ನಂಬಿಕೆಯುಳ್ಳ ನಮಗೂ ಕೂಡ ಆತನು ಒಂದು ಆತ್ಮೀಯ ತಂದೆ, ಆತ್ಮೀಯ ಮೂಲ ಪಿತನಾಗಿದ್ದಾನೆ ಆತನು. ಅವನನ್ನು ದೇವರು ಅಬ್ರಹಾಮನನ್ನು ದೇವರು ಆಶೀರ್ವದಿಸಿದ್ದು ಯಾವಾಗ ನೋಡಿ ಪ್ರಿಯರೇ, ಅವನ ಜೀವಿತಗಳಲ್ಲಿ ಯಾರಿಂದ ದೂರವಾಗಿರಬೇಕು ಎಂಬುದನ್ನು ಆತನು ಯಾವಾಗ ತಿಳಿದುಕೊಂಡನೋ ಆಗ ಆತನ ಜೀವಿತಗಳು ಆಶೀರ್ವದಿಸಲ್ಪಟ್ಟಿತ್ತು. ನಿಮಗೆ ಒಂದು ವೇಳೆ ನಿಮ್ಮ ಹತ್ರ ದೇವರು ವಾಕ್ಯ ಇರೋದಾದರೆ, ಆದಿಕಾಂಡ 13, Genesis 13 ನೀವು ಈ ಒಂದು ಘಟನೆಯನ್ನು ನೀವು ಓದ್ಬೋದು. ಅಬ್ರಹಾಮನೊಂದಿಗೆ ಲೋಟನಿದ್ದನು, ಅವನ ಸಂಬಂಧಿಯಾಗಿದ್ದನು, ಆತನ ಕುಟುಂಬಸ್ಥನು. ಆತನೊಂದಿಗೆ ದೇವರು ತಾನು ತೋರಿಸುವ ದೇಶಕ್ಕೆ ನೀನು ಹೋಗಬೇಕೆಂಬುದಾಗಿ ಹೇಳಿದಾಗ ಅವನು ಹೋಗುವಾಗ ತನ್ನೊಂದಿಗೆ ಲೋಟನನ್ನು ಕರೆದುಕೊಂಡು ಬಂದನು. ದೇವರು ಅವರಿಬ್ಬರನ್ನು ಬಹಳವಾಗಿ ಆಶೀರ್ವದಿಸಿದರು. ದೇವರು ಎಷ್ಟು ಆಶೀರ್ವದಿಸಿದನು ಅಂದರೆ, ಅವರಿಗೆ ತಮ್ಮ ಆಸ್ತಿಯನ್ನು ಇಟ್ಟುಕೊಳ್ಳುವಷ್ಟು ಬೇಕಿದ್ದಷ್ಟು ಸ್ಥಳ ಸಾಕಾಗಲಿಲ್ಲ. ಅವರಿಬ್ಬರ ಕುರಿ ಕಾಯುವರು, ದನ ಕಾಯುವರು ಇವರ ಮಧ್ಯದಲ್ಲಿ ಗಲಾಟೆಗಳು ಪ್ರಾರಂಭವಾಯಿತು. ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ಸತ್ಯವೇನೆಂದರೆ, ಅಬ್ರಹಾಮನು ಲೋಟನೊಂದಿಗೆ ನಡೆಯುವುದನ್ನು ಪ್ರಾರಂಭಿಸಿದನು. ಆದರೆ ದೇವರು ಆತನನ್ನು ಆಶೀರ್ವಾದಿಸುವುದಕ್ಕೆ ಲೋಟನು ಅಡ್ಡಿಯಾಗಿದ್ದನು. ಈಗ ನನ್ನ ನಿಮ್ಮ ಜೀವಿತಗಳನ್ನು ನಾವು ತಿಳ್ಕೊಳ್ಬೇಕಾದಂದರೆ, ನಮ್ಮ ಜೀವಿತದಲ್ಲಿರುವ ಲೋಟನು ಯಾರು, ಯಾರು ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ? ನಾವು ಆತ್ಮಿಕವಾದ ಅರ್ಥದ ಕಡೆಗೆ ಹೋಗುವುದಾದರೆ, ಅಬ್ರಹಾಮನೊಂದಿಗಿದ್ದ ಲೋಟನು ಅಬ್ರಹಾಮನ ಆಶೀರ್ವಾದಕ್ಕೆ ಅಡ್ಡಿಯಾಗಿದ್ದನು. ಯಾಕೆ ಈ ಲೋಟನು, ಯಾರಿವನು? ನಿಮ್ಮಲ್ಲಿ ಯೋಚಿಸಬೇಡಿ, ಯಾರು ನಿಮ್ಮ ಒಟ್ಟಿಗಿರುವಂಥ ಫ್ರೆಂಡ್ಸ್ಗಳನ್ನು ಅವರನ್ನು ಬಿಡಬೇಕು ಇವರನ್ನು ಬಿಡಬೇಕು, ನಾನು ಅದರ ಬಗ್ಗೆ ಯೋಚಿ ಮಾತಾಡ್ತಾ ಇಲ್ಲ. ಬದಲಾಗಿ ನಮ್ಮ ಬಳಿಯಲ್ಲಿರುವ ಲೋಟನು, ನಮ್ಮೊಂದಿಗೆ ನಡೆಯುವಂಥ ಲೋಟನು ಯಾರೆಂಬುದನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ನೀವು ತೆಗೆದು ಓದುವುದಾದರೆ ಜೆನೆಸಿಸ್ ಆದಿಕಾಂಡ 13 ನೀವು ಓದುವುದಾದರೆ, ಅಲ್ಲಿ
ಅಬ್ರಹಾಮನು ಬಂದು ಲೋಟನ ಹತ್ರ ಹೇಳ್ತಾನೆ, ನೀನು ನಿನಗಿಷ್ಟವಾದ ಸ್ಥಳಕ್ಕೆ ನೀನು ಹೋಗು, ನೀನು ಉತ್ತರಕ್ಕೆ ಹೋದರೆ ನಾನು ದಕ್ಷಿಣಕ್ಕೆ ಹೋಗ್ತೇನೆ, ನೀನು ಪೂರ್ವಕ್ಕೆ ಹೋದರೆ ನಾನು ಪಶ್ಚಿಮಕ್ಕೆ ಹೋಗ್ತೇನೆ. ಅಂದರೆ ಒಟ್ಟಿನಲ್ಲಿ ನೀನು ಹೋಗೋ ದಾರಿಗೆ ನಾನು ನಿನಗೆ ಉಪತ್ರ ಕೊಡೋದಿಲ್ಲ, ನೀನು ಬೇರೆ ಹೋಗು, ನಾನು ಬೇರೆ ಹೋಗುತ್ತೇನೆ. ಆಗ ಲೋಟನು ಆತನು ಆರಿಸಿಕೊಂಡ ಸ್ಥಳ ಯಾವುದೆಂಬುದಾಗಿ ನಿಮಗೋಸ್ಕರ ನಾನು ಓದ್ತೇನೆ ಕೇಳಿ. ಅಲ್ಲಿ ಲೋಟನ 13ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 13:12-11 ಇಂದ ನಾನು ನಿಮಗೋಸ್ಕರ ಓದ್ತೇನೆ ಕೇಳಿ. ಆದ್ದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತನ ಪ್ರದೇಶವನ್ನು ಆದುಕೊಂಡು ಮೂಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನು ಲೋಟನು ಪ್ರತ್ಯೇಕವಾದನು. ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೋದೋಮಿಗೆ ಬಂದನು. ಆದರೆ ಸೋದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಇಲ್ಲಿ ಬಹಳ ಅಗತ್ಯವಾಗಿರುವಂಥದ್ದು ನನ್ನ ನಿನ್ನ ಜೀವಿತಗಳಲ್ಲಿರುವಂಥ ಆಯ್ಕೆಗಳು. ಲೋಟನ ಜೀವಿತಗಳಲ್ಲಿ ಯಾಕೆ ಅವನು ಸೋದೋಮನ್ನು ಅಪೇಕ್ಷಿಸಿಕೊಂಡ, ಸೋದೋಮನ್ನು ಯಾಕೆ ಅವನು ಆರಿಸಿಕೊಂಡ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ಸೋದೋಮ್ ಪಟ್ಟಣದವರೆಲ್ಲರೂ ದುಷ್ಟರು ಆಗಿದ್ದರು, ಅವರು ದುಷ್ಟರಾಗಿದ್ದರು, ಯೆಹೋವನಿಗೆ ಮಹಾ ಅಪರಾಧಿಗಳಾಗಿದ್ದರು. ಅಂಥ ಒಂದು ಸ್ಥಳಕ್ಕೆ ಲೋಟನ್ ಯಾಕೆ ಹೋದ ಅಂದರೆ, ಅವನು ಪ್ರಾಪಂಚಿಕವಾದ ಆಸಕ್ತಿ ಕಡೆಗೆ ಅವನು ಹೋದನು. ಅಲ್ಲಿರುವಂಥ ಐಶ್ವರ್ಯ, ಅಲ್ಲಿರುವಂಥ ಪಾಪಮಯವಾದ ಜೀವಿತದ ಕಡೆಗೆ ಅವನು ಆಕರ್ಷಣೆಯನ್ನು ಹೊಂದಿದನು. ಅದರಿಂದಾಗಿ ಅವನು ಸೋದೋಮಿನ ಕಡೆಗೆ ಹೋದನು. ಅಂದರೆ ನಮ್ಮ ಜೀವಿತಗಳಲ್ಲಿರುವ ಪ್ರಾಪಂಚಿಕತೆ, ಪ್ರಾಪಂಚಿಕವಾದಂಥ ಜೀವಿತಗಳಿಂದ ನಾವು ದೂರ ಹೋಗಬೇಕು. ಪ್ರಾಪಂಚಿಕವಾದಂಥ ಐಷಾರಾಮದ ಜೀವಿತಗಳನ್ನು ಅಪೇಕ್ಷಿಸಿಕೊಂಡು ಪಾಪದ ಜೀವಿತಗಳನ್ನು, ದೇವರಿಗೆ ವಿರುದ್ಧವಾಗಿ ಜೀವಿಸುವಂಥ ಜೀವಿತಗಳನ್ನು ನಾವು ಬಿಟ್ಟು ಬಿಡಬೇಕೆಂಬುದಾಗಿ ಈ ವಾಕ್ಯವು ನಮಗಿಲ್ಲಿ ಪ್ರೇರೇಪಿಸ್ತಾ ಇದೆ. ಅಬ್ರಹಾಮನು ಯಾವಾಗ ಆ ಪ್ರಾಪಂಚಿಕನಾದ ಲೋಟನಿಂದ ದೂರ ಹೋದನು, ಲೋಟನನ್ನು ದೂರ ಮಾಡಿದನು. ಮುಂದಿನ ವಚನವು 14ನೇ ವಚನದಿಂದ ದೇವರ ವಾಕ್ಯ ಹೇಳ್ತದೆ, ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದನು. ಯಾವಾಗ ಲೋಟನು ಅವನ ಜೀವಿತದಿಂದ ದೂರವಾದನೋ, ಆ ಪ್ರಾಪಂಚಿಕತವಾದಂಥ ಜೀವಿತದಿಂದ ದೂರವಾದನೋ, ಅಬ್ರಹಾಮನನ್ನು ದೇವರು ಆಶೀರ್ವದಿಸಿದನು. ಈ ಬೆಳಗಿನ ಜಾವದಲ್ಲಿ ನನ್ನ ಮಾತುಗಳನ್ನು ಕೇಳುತ್ತಿರುವಂಥ ಪ್ರಿಯನೇ, ಪ್ರಿಯಳೆ, ಒಂದು ವೇಳೆ ಈ ಲೋಕದ ಜೀವಿತಗಳ ಮಧ್ಯದಲ್ಲಿ ನೀನು ನಡೆಯುತ್ತಿರುವಾಗ, ನಾನು ನಡೆಯುತ್ತಿರುವಾಗ ಪ್ರಾಪಂಚಿಕವಾದಂಥ ಜೀವಿತಗಳು, ಕಣ್ಣಿಗೆ ಸುಂದರವಾಗಿ ಮಧುರವಾಗಿ ಕಾಣುವಂಥ ವಿಷಯಗಳ ಕಡೆಗೆ ನೀನು ಆಕರ್ಷಿತನಾಗಿರುವುದಾದರೆ, ಇಂಥ ಜೀವಿತಗಳಿಂದ, ಪಾಪದ ಜೀವಿತಗಳಿಂದ ನಾವು ದೂರ ಹೋಗುವುದಾದರೆ ದೇವರು ಆ ದಿನದಿಂದಲೇ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಯಾಕಂದರೆ ದೇವರ ವಾಕ್ಯ 14ನೇ ವಚನದಲ್ಲಿ ಹೀಗೆ ಹೇಳ್ತದೆ ಕೇಳಿ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ ಆಶೀರ್ವದಿಸಿದನು. ಅದರಿಂದಾಗಿ ನಮ್ಮ ಜೀವಿತಗಳಿಗೆ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂಥ ಲೋಟನನ್ನು ನಮ್ಮ ಜೀವಿತಗಳಿಂದ ತೆಗೆದುಹಾಕಿ ನಾವು ಆಶೀರ್ವಾದ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ವೇಳೆ ನೀವು ನಮ್ಮನ್ನು ಸಂಧಿಸಲು ಬಯಸುವುದಾದರೆ, ನೀವು ಮಂಗಳೂರು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರುವುದಾದರೆ ನೀವು ನಮ್ಮನ್ನು ಸಂಧಿಸಬಹುದು. ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ಸರಿಯಾಗಿ ಮಂಗಳೂರಿನಲ್ಲಿ ಬಲ್ಮಠ ಎನ್ನುವಂಥ ಸ್ಥಳವಿದೆ. ಆ ಬಲ್ಮಠದಲ್ಲಿರುವ KTC ಥಿಯೋಲಾಜಿಕಲ್ ಕಾಲೇಜ್ KTCಯಲ್ಲಿ ಹಾಲ್ನ 1st ಫ್ಲೋರ್ನಲ್ಲಿ ನಾವು ಕೂಡಿ ಬರ್ತೇವೆ. ನೀವು ಬಂದು ನಮ್ಮನ್ನು ಸಂಧಿಸಬಹುದು, ನಮ್ಮೊಂದಿಗೆ ಸೇರಿ ದೇವರನ್ನು ಆರಾಧಿಸಬಹುದು, ದೇವರ ವಾಕ್ಯವನ್ನು ಧ್ಯಾನಿಸಬಹುದು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ತಂದೆಯ ದೇವರೇ, ಸ್ವಾಮಿ, ಈ ಮಾತುಗಳನ್ನು ಕೇಳುತ್ತಿರುವಂಥ ನನ್ನ ಪ್ರಿಯರ ಮೇಲೆ ನಿನ್ನ ಕರುಣೆಯನ್ನು ನಾವು ಬೇಡಿಕೊಳ್ಳುತ್ತೇವೆ. ಸ್ವಾಮಿ, ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಸ್ವಾಮಿ, ಯಾರದಾದ್ರೂ ಜೀವಿತಗಳಲ್ಲಿ ಅನಾರೋಗ್ಯದಲ್ಲಿ ಇರುವುದಾದರೆ, ಯಾರದ ಆರ್ಥಿಕ ಸಂಕಷ್ಟಗಳಲ್ಲಿ, ಕುಟುಂಬ ಕಲಹಗಳಲ್ಲಿ ಇರುವುದಾದರೆ ಕರ್ತನ ವಾಕ್ಯವನ್ನು ಕಳುಹಿಸಿ ಅವರ ಜೀವಿತಗಳನ್ನು ಪಾವನ ಮಾಡು. ಸ್ವಾಮಿ, ಜೀವಿತಗಳನ್ನು ಆಶೀರ್ವದಿಸು. ನಿನ್ನ ಶುಭವು ನಿನ್ನ ಮಕ್ಕಳ ಜೀವಿತಗಳಲ್ಲಿ ಯಾವಾಗಲೂ ಕಾಪಾಡಲ್ಪಡಲಿ. ಸ್ವಾಮಿ, ಹೀಗಾಗುವಂತೆ ನಿನ್ನ ಕೃಪೆಯನ್ನು ನೀನು ಅನುಗ್ರಹಿಸು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆ ಬೇಡಿ ನಮ್ಮ ತಂದೆ, ಆಮೆನ್. ಪ್ರಿಯರು, ದೇವರು ನಿಮ್ಮನ್ನು ಆಶೀರ್ವಿಸಲಿ. ದೇವರು ತಾನು ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಲಿ. ವಂದನೆಗಳು.